ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರೇ ನಮಗೆ ಜೀವಾಳ ಎಂದು ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬರುವ ಚುನಾವಣೆಯಲ್ಲಿ ಅಭ್ಯರ್ಥಿಗಳ ಹಾಗೂ ಬಿಜೆಪಿ ಪಕ್ಷದ ಮೇಲೆ ಗೆಲುವು ಆಗುತ್ತದೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ಬಹುಮತ ಪಡೆದುಕೊಂಡು ಅಧಿಕಾರಕ್ಕೆ ಬರುತ್ತೇವೆ ಎಂದರು. ಅಲ್ಲದೆ 40% ಸರ್ಕಾರ ಎನ್ನುವುದು ಸುಳ್ಳು. ಪ್ರಜಾಪ್ರಭುತ್ವದಲ್ಲಿ ಟೀಕೆ ಟಿಪ್ಪಣಿ ಮಾಡುವುದು ಸಹಜ. ಅದಕ್ಕಾಗಿ ಕಾಂಗ್ರೆಸ್ ಇಲ್ಲಸಲ್ಲದ ಆರೋಪ ಮಾಡುತ್ತಿದೆ ಎಂದು ಕಿಡಿಕಾರಿದರು. ಇನ್ನು ವಿಧಾನಸೌಧದಲ್ಲಿ ಲಕ್ಷಾಂತರ ನಗದು ಸಿಕ್ಕಿದ್ದನ್ನ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಈ ಪ್ರಕರಣ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಎಂದರು. 58 ಬೂತ್ಗಳನ್ನು ಆ ಬೂತ್ನಲ್ಲಿ ಕುಳಿತು ಆ ಬೂತ್ನಲ್ಲಿರುವಂತ ಒಂದೊಂದು ಬೂತ್ನಲ್ಲೂ 25 ಜನ ಕಾರ್ಯಕರ್ತರ ಮೇಲೆ ಪಕ್ಷದ ಧ್ವಜವನ್ನು ಅವರೋಹಣ ಮಾಡಿ ಅಲ್ಲಿಯ ಬೂತ್ ಸಮಿತಿಯ ಸಕ್ರಿಯತೆಯನ್ನು ಪರಿಶೀಲನೆ ಮಾಡಿ ಸಂಪರ್ಕ ದೃಷ್ಟಿಯಿಂದ ವಾಟ್ಸಪ್ ಗ್ರೂಪ್ಗಳನ್ನೆಲ್ಲ ಏನು ರಚನೆ ಮಾಡ್ತೇವೆ ಅದನ್ನೆಲ್ಲ ಮಾಡಿ ಪ್ರಧಾನಿಯವರ ಮನ್ ಕಿ ಬಾತ್ ವೀಕ್ಷಣೆಗೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಮತಗಟ್ಟೆ ಮಟ್ಟದಲ್ಲಿ ಮನೆ ಮನೆಗೆ ಭೇಟಿ ಮಾಡುವುದು ಮತದಾರರ ಮನವೊಲಿಸುವುದು ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಮತ ಬಿಡುವಂತೆ ಪ್ರೇರೇಪಿಸುವುದು ಆ ಎಲ್ಲ ಮತಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ತಂದು ಹಾಕುವಂಥ ಗುಣಮಟ್ಟದ ತಂಡವನ್ನು ರಚನೆ ಮಾಡುವುದೇ ಇವತ್ತಿನ ಬೂತ್ ವಿಜಯ ಅಭಿಯಾನದ ಕಲ್ಪನೆ ಮತ್ತು ಯೋಚನೆ. 58,000 ಬೂತ್ಗಳಲ್ಲಿ 2ನೇ ತಾರೀಕಿನಿಂದ ಇಲ್ಲಿಯವರೆಗೆ ನಾವೆಲ್ಲರೂ ಯಾರ್ಯಾರು ಜವಾಬ್ದಾರಿ ತಗೊಂಡಿದ್ದೇವೆ ಪ್ರವಾಸ ಮಾಡುತ್ತಿದ್ದಾರೆ ಶೇಕಡ 50%ಕ್ಕೂ ಮಿಕ್ಕಿ ನಮ್ಮ ಬೂತ್ ರಚನೆಗಳ ಸಕ್ರಿಯತೆಗಳಾಗಿದೆ. ಕಾರ್ಯಕರ್ತರ ಮೇಲೆ ಮೇಲೆ ಧ್ವಜಾರೋಹಣ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಮ್ಮ ಬೂತನ್ನು ಗೆಲ್ಲುವುದರ ಮೂಲಕ ರಾಜ್ಯ ಗೆಲ್ತೇವೆ ಅನ್ನುವಂಥ ಇಚ್ಛಾಶಕ್ತಿಯೊಂದಿಗೆ ಕೆಲಸ ಮಾಡುತ್ತಿರುವುದು ಕಂಡುಬರುತ್ತದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಮನೆ ಮನೆಗೆ ಭೇಟಿ ಕೊಡುವ ಸಂದರ್ಭ ಬಂದಾಗ ನಾವು ಕೇಂದ್ರ ಸರ್ಕಾರದ ಸಾಧನೆಗಳನ್ನು ತಿಳಿ ಹೇಳ್ತೇವೆ, ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿ ಹೇಳ್ತೇವೆ. ಸಮರ್ಥ ದೇಶ ನಿರ್ಮಾಣ ಮಾಡುವ ಒಂದು ಭಾಗವಾಗಿ ಭಾರತೀಯ ಜನತಾ ಪಕ್ಷ ತನ್ನೆಲ್ಲ ಚಟುವಟಿಕೆಯಿಂದ ಕೇಂದ್ರೀಕರಿಸಿ ರಾಜ್ಯದಲ್ಲಿ ಕೇಂದ್ರದಲ್ಲಿ ಬಡವರ ಪರವಾಗಿ ನಾವು ತಂದಿರುವಂಥ ಯೋಜನೆಗಳನ್ನು ಉಲ್ಲೇಖ ಮಾಡ್ತೇವೆ. ಇತ್ತೀಚೆಗೆ ಪರಿಸ್ಥಿತಿ ಜಾತಿಯವರಿಗೆ ಪರಿಸ್ಥಿತಿ ಪಂಗಡದವರಿಗೆ ನಾವು ಮಾಡಿರುವಂಥ ಮೀಸಲಾತಿಯ ಬಗ್ಗೆ ಮಾಹಿತಿ ಒದಗಿಸ್ತೇವೆ. ಹೆಚ್ಚು ಮಾಡಿದಂತೆ ಮೀಸಲಾತಿ ಬಗ್ಗೆ ಮಾಹಿತಿ ಒದಗಿಸ್ತೇವೆ. 23 ಲಕ್ಷ ಕುಟುಂಬಗಳಿಗೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ 23 ಲಕ್ಷ ಕುಟುಂಬಗಳಿಗೆ 75 ಯೂನಿಟ್ ಕರೆಂಟ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದೇವೆ. ಅವುಗಳನ್ನು ಹೇಗೆ ಪಡಿಬೇಕು, ಎಷ್ಟುವರೆಗೆ ಎಷ್ಟು ಪಡೆದಿದ್ದೇವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅಂಥ ನೋಂದಣಿ ಕಾರ್ಯವನ್ನು ವೇಗವಾಗಿ ಮಾಡಲಿಕ್ಕೆ ಬೇಕಾದಂಥ ಕಾರ್ಯವನ್ನು ಮಾಡ್ತೇವೆ. ಈ ವಿದ್ಯುತ್ತಿನ ಪರಿಸಾಧ್ಯ ಪರಿಸರ ಪಂಗಡದವರಿಗೆ 75 ಯೂನಿಟ್ ಕರೆಂಟ್ ವಿದ್ಯುತ್ ಕೊಟ್ಟ ಹಿನ್ನೆಲೆಯಲ್ಲಿ ನಮಗೆ ವಾರ್ಷಿಕವಾಗಿ 800 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಎಲ್ಲರಿಗೂ ಕೂಡ ಮನೆ ಮನೆಗೆ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ರಾಜ್ಯ ಸರ್ಕಾರದ ಸಾಧನೆಗಳನ್ನು ತಿಳಿಸಿ ಪಾರ್ಟಿಯ ಒಟ್ಟು ಚಟುವಟಿಕೆಗಳು ಸಂಘಟನಾತ್ಮಕವಾಗಿ ಮಾಡುವ ಮೂಲಕ ಮುಂಬರುವ ಚುನಾವಣೆಗೆ ಸೇರಿದಂತೆ ಭಾರತೀಯ ಜನತಾ ಪಕ್ಷ ಸಂಘಟನೆ ಆದಂತೆ ಗೆಲುವನ್ನು ಸೇರುತ್ತೆ, ಗೆಲುವನ್ನು ಸಾಧಿಸುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ನಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ ನಮ್ಮೆಲ್ಲ ಕಾರ್ಯಕರ್ತರು 58,000 ಬೂತ್ಗಳಲ್ಲೂ ಕೂಡ ಸಕ್ರಿಯವಾಗಿರುವಂತಹ ಕಾರ್ಯಕರ್ತರ ತಂಡ ನಾವೆಲ್ಲರೂ ಕೂಡ ಅತ್ಯಂತ ಸಮಾಧಾನ ಪಡುವಷ್ಟರ ಮಟ್ಟಿಗೆ ಪ್ರತಿ ಬೂತ್ನಲ್ಲಿ ಮನೆ ಮನೆಗೆ ಭೇಟಿ ಕೊಡುವಂಥದ್ದು ಮತ್ತು ಪ್ರತಿ ಬೂತ್ನಲ್ಲಿ ಮನೆಗಳು ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಹಿತೈಷಿಗಳ ಮನೆಗಳ ಮೇಲೆ ಪಾರ್ಟಿಯ ಧ್ವಜ ನಾರಿಸುವಂತಹ ಕೆಲಸಗಳು ನಿರೀಕ್ಷೆ ಮೇಲೆ ಆಗ್ತಿರುವುದು ನನಗೆ ರಾಜ್ಯದ ಸಂಚಾಲಕನಾಗಿ ಬೂತ್ ಅಭಿಯಾನ ಸಮಿತಿಯ ಸಂಚಾಲಕರಾಗಿ ನನಗೆ ಸಮಾಧಾನ ಮತ್ತು ಸಂತೋಷದಲ್ಲಿದೆ. ಇವತ್ತು ನಮ್ಮೆಲ್ಲ ಹಿರಿಯರನ್ನು ಕರೆದು ಮಾತಾಡಿ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿರುವಂತಹ ನಮ್ಮೆಲ್ಲ ಪದಾಧಿಕಾರಿಗಳು, ಜಿಲ್ಲೆ ಅಧ್ಯಕ್ಷರು, ಎಲ್ಲ ಪ್ರಮುಖರನ್ನ ಕರೆದು ನಮ್ಮ ಮೋರ್ಚೆಗಳ ಪ್ರಮುಖರನ್ನ ಕರೆದು ಮಾತಾಡಿದಾಗ ನಿರೀಕ್ಷೆ ಮೀರಿದಂತಹ ಸಂಘಟನೆ ಮಾಡ್ತೇವೆ, ಬರಬಹುದಾದ ಸವಾಲುಗಳನ್ನು ಎದುರಿಸಲಿಕ್ಕೆ ಬೇಕಾದಂತಹ ಕಾರ್ಯಕರ್ತ ಮಾಡ್ತೇವೆ. ಈ ಸಾರಿ ನಮ್ಮ ಅಭ್ಯರ್ಥಿ ನೀವೆಲ್ಲರೂ ಖುಷಿ ಪಡುವಂತೆ ಗೊತ್ತಾಗ ಇಲ್ಲ ಸರ್. ಬೇರೆ ಬೇರೆ ಪಕ್ಷಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಈಗಾಗಲೇ ಗುರುತಿಸಿ, ಆದ್ರೆ ನಿಮ್ಮ ಪಕ್ಷದೊಳಗೆ 104 ಅಭ್ಯರ್ಥಿಗಳನ್ನು ಗುರುತಿಸಿಲ್ಲ ಈಗಾಗಲೇ ಹಿನ್ನಡೆ ಆಗಿಲ್ಲ. ಅನೇಕ ಸಾರಿ ರಾಜಕಾರಣದಲ್ಲಿ ಅಭ್ಯರ್ಥಿಗಳ ಆಧಾರದಲ್ಲಿಯೂ ಗೆಲ್ಲುವಂತಾರೆ, ಪಾರ್ಟಿ ಆಧಾರದಲ್ಲೂ ಗೆಲ್ಲುವಂತಾರೆ. ನಾವು ಪಾರ್ಟಿಯ ಸಂಘಟನೆ ಮೂಲಕ ಒಳ್ಳೆ ಅಭ್ಯರ್ಥಿ ಕೊಟ್ಟು ಗೆಲ್ಲಿಸ್ತೇವೆ. ಸರ್, 40% ಸರ್ಕಾರ ಇರುತ್ತೆ, ಚುನಾವಣೆಗೆ ತಕ್ಕ ಆಗುವುದಿಲ್ಲ. 60% ಸರ್ಕಾರ ಎನ್ನುವಂಥದ್ದು ಕಾಂಗ್ರೆಸ್ನ ಆರೋಪ ಇದೆ. ಅದರಲ್ಲಿ ನಾನು ಅಧಿವೇಶನದಲ್ಲಿ ಹೇಳಿದ್ದೆ, ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡುವಂಥ ವಿಪಕ್ಷಗಳ ಭಾವನೆಗಳನ್ನು ನಾವು ಗೌರವಿಸಿದೆ.
ಅದರ ಪಕ್ಷವೂ ಕೂಡ ಸತ್ಯಕ್ಕೆ ಅಪಚಾರ ಆಗುತ್ತೆ ನಡ್ಕೊಳ್ಬೇಕು. ಹಾಗಾಗಿ 40% 30% ಹೇಳಿ ನಾನು ಸಮಾಜ ಕಲ್ಯಾಣ ಮಂತ್ರಿ ಹೇಳಿ ನನಗೆ ಯಾರು 1% 10% ತಗೊಂಡು ಪ್ರಧಾನಿ ಹೇಳಿ. ಕಳೆದ 4-5 ದಿವಸಗಳ ಹಿಂದೆ 10 ಲಕ್ಷ ವಿಧಾನಸೌಧದಲ್ಲಿ ತೆಗೆದುಕೊಂಡಿದ್ದು ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ. ಯಾರು ಆರೋಪ ಮಾಡಿದ್ದಾರೆ ಯಾರು ಮಾಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಯಾರು ಇದ್ರೆ ಅವತ್ತು ಜೈಲಿಗೆ ನಾವು ಅಂದ್ರೆ ಇಷ್ಟೇ ಇಲ್ಲ ಸರ್. ಮೊನ್ನೆ 10 ಕೋಟಿ ರೂಪಾಯಿ ವಿಧಾನಸೌಧದಲ್ಲಿ ಎಲ್ಲೆಲ್ಲ ಬರ್ತದೆ ಅಲ್ಲ ಗೊತ್ತಿಲ್ಲ ರೀ. ನಾವು ಹೇಳ್ತೇವೆ ಸರ್ಕಾರ ಅವ್ರು ಹೇಳಿದ ತಕ್ಷಣ ಸರ್ಕಾರ ತನಿಖೆ ಮಾಡುತ್ತೆ. ಯಾರಾದ್ರೂ ಕಮತ ಕೊಡ್ತಾರೆ ನಿಮ್ಮ ಸರ್ಕಾರದ ತನಿಖೆ ಅಲ್ಲ. ಸರ್ಕಾರ ಈಗ ವಿಧಾನಸೌಧದಲ್ಲಿ ದುಡ್ಡು ಯಾರು ತಗೊಂಡು ಹೋಗಿದ್ದಾರೆ ಎನ್ನುವುದಾಗ್ಲಿ, ವಿಧಾನಸೌಧದ ದುಡ್ಡು ಯಾರು ಹೊರಗೆ ತಗೊಂಡು ಬಂದಿದೆ ಎನ್ನುವುದಾಗ್ಲಿ, ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿಗಳು ಬಹುಶಃ ತನಿಖೆಯಿಂದ ಗೊತ್ತಾಗಿರ್ಬೋದು ಅಂತ ನಾವು ಅಂದ್ಕೊಂಡ್ರೆ, ಅಕ್ರಮವಾಗಿ ಹಣ ತಂದವರು ಎಲ್ಲರನ್ನೂ ಕೂಡ ಕಾನೂನು ಕ್ರಮ ಅಂತಿದ್ರೆ ತಗೊಳ್ತಾರೆ. ತನಿಖೆ ಮಾಡುವಾಗ ಯಾರು ಇರುತ್ತೆ ಗೊತ್ತಾಗುತ್ತೆ, ಕಾನೂನು ತನ್ನ ಕೆಲಸವನ್ನು ತಾನು ಮಾಡುತ್ತೆ. ಸರ್, ಬಿಜಾಪುರ ಜಿಲ್ಲೆ ಅತಿ ಹಿಂದುಳಿದ ಪ್ರದೇಶವಾಗಿದ್ದು ತಮ್ಮ ಸರ್ಕಾರ ಇಲ್ಲಿವರೆಗೆ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡಿದೆ. ಬಿಜಾಪುರ ಜಿಲ್ಲೆ ಬರಲಿರುವಂತಹ ದೊರೆಗಳಲ್ಲಿ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡ್ತಾರೆ. ಇರುವ ಉಸ್ತುವಾರಿ ಸಚಿವರು ಕತ್ತಿಯವರು. ಇದಿಷ್ಟು ನಮ್ಮ ಸಚಿವ ಸಂಪುಟದ ಸ್ಥಳಗಳು ಚರ್ಚೆ ಕೂಡ ನಡೀತಾ ಇದೆ. ಆ ಹಿನ್ನೆಲೆಯಲ್ಲಿ ಅತ್ಯಂತ ಸಮರ್ಥನೆ ಕೊಟ್ಟು ಅಭಿವೃದ್ಧಿಯಲ್ಲಿ ಬಹಳ ಶಕ್ತಿಶಾಲಿಯಾಗಿ ಕೆಲಸ ಮಾಡುವಂತಹ ಉಸ್ತುವಾರಿ ಸಚಿವರನ್ನು ಮಾನ್ಯ ಮುಖ್ಯಮಂತ್ರಿಗಳು ನೇಮಕ ಮಾಡ್ತಾರೆ. ಸರ್, ತಾವು ಸಮಾಜ ಕಲ್ಯಾಣ ಸಚಿವರಾಗಿ ಮುಂದಿನ ಚುನಾವಣೆಯನ್ನು ಕೂಡ ಕಾರ್ಯಕರ್ತರ ಸಂಘಟನೆ ಆಧಾರದಲ್ಲಿ ಪಾರ್ಟಿ ನಿಶ್ಚಯವಾಗಿ ಗೆದ್ದು ಬಹುಮತಕ್ಕೆ ಬರುತ್ತೆ ಅನ್ನುವಂಥ ಸೂತ್ರದಲ್ಲಿ ಬೂತ್ ವಿಜಯ ಅಭಿಯಾನವನ್ನು 2 ಜನವರಿ 2 ರಿಂದ 12 ತಾರೀಕಿನವರೆಗೆ ಬೂತ್ ವಿಜಯ ಅಭಿಯಾನವನ್ನು ಪಾರ್ಟಿ ಪ್ರಾರಂಭ ಮಾಡಿದೆ. ಈ ಅಭಿಯಾನಕ್ಕೆ ನನ್ನನ್ನು ಸಂಚಾಲಕನನ್ನಾಗಿ ಮತ್ತು ಮಹೇಶ್ ತೆಂಗಿನ ಕೈಯನ್ನು ಸಹಸಂಚಲನಕ್ಕೆ ಮಾಡಿ ಎಲ್ಲ ಬೂತ್ ಮಟ್ಟದ ಕಾರ್ಯಚಟುವಟಿಕೆಗಳ ಸಕ್ರಿಯತೆಯನ್ನು ನೋಡಿಕೊಳ್ಳುವಂತೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ರೀತಿಯ ತಂಡಗಳನ್ನು ರಚನೆ ಮಾಡಲಾಗಿದೆ. ಪ್ರತಿ ಜಿಲ್ಲೆಗೊಬ್ಬ ಸಂಚಾಲಕರು ನೇಮಕ ಮಾಡಲಾಗಿದೆ. ಮಾ ಶಕ್ತಿ ಕೇಂದ್ರ ಶಕ್ತಿ ಕೇಂದ್ರಗಳು ಅಲ್ಲಿವರೆಗೆ ಸಂಘಟನೆಯ ತಳಮಟ್ಟಕ್ಕೆ ಕಾರ್ಯಕರ್ತರು ಜೋಡಣೆ ಆಗಿದೆ. ರಾಜ್ಯದಲ್ಲಿ 58,000 ಮಿಕ್ಕಿ ಬೂತ್ಗಳಿವೆ ಮತ್ತು 12ನೇ ತಾರೀಕೊಳಗೆ 58,000 ಬೂತ್ಗಳನ್ನು ಕೂಡ ನಾವು ಭೂ ಸಮಿತಿಯ ರಚನೆಯಲ್ಲಿ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳಿಗೆ ಸ್ಪಷ್ಟವಾದಂತಹ ರೂಪರೇಖೆಗಳನ್ನು ಕೊಡ್ತೇವೆ. ಸಂಘಟನಾತ್ಮಕ ವಿಚಾರದಲ್ಲಿ ಗಟ್ಟಿಗೊಳಿಸುವುದರ ಮೂಲಕ ಈ ಬಾರಿ ಚುನಾವಣೆಯನ್ನು ಕಾರ್ಯಕರ್ತರ ಆಧಾರಿತ ಮತ್ತು ಸಂಘಟನೆ ಆಧಾರದಲ್ಲಿ ನಾವು ಗೆಲ್ತೇವೆ ವಿಶ್ವಾಸವನ್ನು ನಾವು ಹೊಂದಿದ್ದೇವೆ. ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು. ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ, ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ 20 ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು. ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು, ಹೊಟ್ಟೆ ನೋವು, ಹೆಣ್ಣು ಮಕ್ಕಳ ತೊಂದರೆಗಳು, ಕಾಮಣಿ, ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ. ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ, ಪ್ರೇಮ ವಿವಾಹ ಸಮಸ್ಯೆ, ನೌಕರಿ ಸಮಸ್ಯೆ, ಪತಿ ಪತ್ನಿಯರ ಸಮಸ್ಯೆ, ಆಸ್ತಿ ವಿಚಾರ, ಮಾಟ ಮಂತ್ರದ ಬಗ್ಗೆ, ಆರೋಗ್ಯ ತೊಂದರೆ, ಗುಪ್ತ ರೋಗಗಳು, ಶತ್ರು ಕಾಟ, ಉದ್ಯೋಗ ಸಮಸ್ಯೆ, ಗೃಹ ಸಮಸ್ಯೆ, ಕೋರ್ಟ್ ವಿಚಾರ, ಸಾಲಬಾಧೆ, ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ, ಸಂತಾನ ಪ್ರಾಪ್ತಿ ಬಗ್ಗೆ, ರೋಗಿಗೆ ಔಷಧ ನಾಟುವ ಬಗ್ಗೆ, ವಿವಾಹ ಸಮಸ್ಯೆ, ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು A to Z ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ. ಹಜರತ್ ಖಾನ್ ಬಾಬಾ ಕಳೆದ 2 ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು. ಮೊಬೈಲ್ ನಂಬರ್ 9972183841. ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ, ಸೈನಿಕ್ ಸ್ಕೂಲ್ ಫಸ್ಟ್ ಗೇಟ್ ಬಸ್ ಸ್ಟಾಪ್, ಇಬ್ರಾಹಿಂ ರೋಜಾ ಬ್ಯಾಕ್ ಸೈಡ್, ಹೊರ್ತಿ ಪ್ಲಾಟ್, ರಹೀಂ ನಗರ್, ವಿಜಯಪುರ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.